ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ನೀವು ರೈತರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ರೈತರಿಗೆ ಒಂದು ಸಂತಸದ ಸುದ್ದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾವ ರೀತಿ ಅಂದರೆ ಕೇಂದ್ರ ಸರ್ಕಾರದಿಂದ ತಂತಿ ಬೇಲಿ ಸಬ್ಸಿಡಿ ಯೋಜನೆ, ರೈತರಿಗೆ ಒಂದು ತಂತಿ ಬೇಲಿ ನಿರ್ಮಿಸಲು 90% ವರೆಗೂ ಸಹಾಯಧನ ಸಿಗಲಿದೆ ಫ್ರೆಂಡ್ಸ್. ಯಾವ ರೀತಿ ಅಪ್ಲೈ ಮಾಡಿ ಪಡೆದುಕೊಳ್ಳೋದು ಅಂತ ಈ ವಿಡಿಯೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಸ್ಕಿಪ್ ಮಾಡಿ ಕುಳಿತುಕೊಂಡು ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ರೈತರಾಗಿದ್ದರೆ ನೋಡಿ ಫ್ರೆಂಡ್ಸ್, ಅಂದರೆ ರೈತರಿಗೆ ಜಮೀನಿಗಳಿಗೆ ಕಬ್ಬಿಣದ ತಂತಿಯನ್ನು ಹಾಕಿಕೊಳ್ಳಲು ಸಬ್ಸಿಡಿ ಮುಖಾಂತರ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಯಾವ ರೀತಿ ಅಂದರೆ ಸಬ್ಸಿಡಿ ಮುಖಾಂತರ ಸಿಗುತ್ತೆ ಫ್ರೆಂಡ್ಸ್ ಅಂದರೆ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ರೈತರಿಗೆ ಒಂದು ಸಂತಸ ಸುದ್ದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಭೂಮಿಯ ಸುತ್ತ ಕಡೆ ಅಂದರೆ ತಂತಿ ಬೇಲಿ ಹಾಕ್ತಾರೆ ಫ್ರೆಂಡ್ಸ್ ರೈತರು. ಅಂದರೆ ಯಾವ ರೀತಿ ಅಂದರೆ ಸಾಕಷ್ಟು ರೈತರಿಗೆ ನೋಡ್ಬೋದು ಇದರ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಸಾಕಷ್ಟು ರೈತರು ಈಗ ಇದಕ್ಕೆ ಅರ್ಜಿ ಸಲ್ಲಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಬೋದು. ಯಾವ ರೈತರು ಅರ್ಜಿ ಸಲ್ಲಿಸಿ ಪಡೆದುಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ರೈತರು ತಮ್ಮ ದೇಶದ ಅನ್ನದಾತರು ಮತ್ತು ಅವರ ಶ್ರಮಕ್ಕೆ ಉತ್ತಮ ಮೌಲ್ಯವನ್ನು ಪಡೆಯಲು ಸರ್ಕಾರವು ಯೋಜನೆಗಳನ್ನು ತಂದಿದೆ. ಇದರಲ್ಲಿ ತಂತಿ ಬೇಲಿ ಸಹಾಯಧನ ಯೋಜನೆಯೇ ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು, ಇದರ ಅಡಿಯಲ್ಲಿ ರೈತರು ತಂತಿ 90% ಸಹಾಯಧನ ಪಡೆಯುತ್ತಾರೆ ಫ್ರೆಂಡ್ಸ್. ಅಂದರೆ ರೈತರಿಗೆ ಪರಿಹಾರ ನೀಡಲು ಕೇಂದ್ರ ಸರ್ಕಾರ ಕಬ್ಬಿಣದ ತಂತಿ ಬೇಲಿ ಯೋಜನೆ ಜಾರಿಗೆ ತಂದಿದೆ ಫ್ರೆಂಡ್ಸ್. ಅಂದರೆ ಇದಕ್ಕೆ ಅರ್ಜಿ ಸಲ್ಲಿಸಿ ನಿಮ್ಮ ಹೊಲ ಗದ್ದೆಗಳಿಗೆ ನೀವು ತಂತಿ ಬೇಲಿ ಹಾಕಿಕೊಳ್ಬೋದು ಫ್ರೆಂಡ್ಸ್. ಅಂದರೆ ಸಬ್ಸಿಡಿ ಮುಖಾಂತರ ನೀವು ಹಾಕಿಕೊಳ್ಳಬಹುದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರೈತರು ತಮ್ಮ ಭೂಮಿಯಲ್ಲಿ ಕಬ್ಬಿಣ ತಂತಿ ಬೇಲಿ ಹಾಕಿದರೆ ಫ್ರೆಂಡ್ಸ್ ಯಾವ ರೀತಿ ಅಂದರೆ ಕಾಡು ಪ್ರಾಣಿಗಳಿಂದ ಸುರಕ್ಷಿತವಾಗಿ ಇರ್ಬೋದು ಫ್ರೆಂಡ್ಸ್. ಅಂದರೆ ನಿಮ್ಮ ನೀವು ಬೆಳೆ ಹಾಕಿಂತ ನಾಶ ಮಾಡುತ್ತೆ ಫ್ರೆಂಡ್ಸ್. ಕಾಡು ಪ್ರಾಣಿಗಳಿರ್ಬೋದು, ಇನ್ನಿತರ ಪ್ರಾಣಿಗಳು ಬಂದು ನಿಮ್ಮ ಬೆಳೆ ಕೂಡ ನಾಶ ಮಾಡುತ್ತೆ. ಅಂತಾರೆ ತಂತಿ ಬೇಲಿ ನೀವು ಹಾಕಿಬಿಟ್ರೆ ನಿಮ್ಮ ಬೆಳೆ ನಿಮ್ಮ ಬೆಳೆ ಬೆಳೆದಂಥ ಬೆಳೆ ಸುರಕ್ಷಿತವಾಗಿ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ತಂತಿ ಬೇಲಿ ಹಾಕಿ ನೀವು ಕೂಡ ಜಾಗೃತವಾಗಿರುತ್ತದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಈ ಕಬ್ಬಿಣ ತಂತಿಗೆ ಯಾವ ರೈತರು ಅಪ್ಲೈ ಮಾಡ್ಬೋದು ಅಂತ ನೋಡೋದಾದರೆ ಫ್ರೆಂಡ್ಸ್, ಅಂದರೆ OBC SC ಸಮುದಾಯಕ್ಕೆ ಸೇರಿದಂಥ ಜನರು ಮಾತ್ರ ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್. ಅರ್ಜಿ ಸಲ್ಲಿಸಿ ಇದರ ಸದುಪಯೋಗ ಪಡೆದುಕೊಳ್ಬೋದು ಫ್ರೆಂಡ್ಸ್. ಅಂದರೆ ಈ ರೈತರು ಮಾತ್ರ ಈಗ ಅರ್ಜಿ ಹಾಕ್ಬೋದು ಫ್ರೆಂಡ್ಸ್. ಅರ್ಜಿದಾರ ಗುರುತಿನ ಪಾವಣಿ ಬೇಕಾಗುತ್ತೆ ಫ್ರೆಂಡ್ಸ್, ಆಧಾರ್ ಕಾರ್ಡ್ ಬೇಕಾಗುತ್ತೆ ಫ್ರೆಂಡ್ಸ್, ಮತ್ತು ಗುರುತಿನ ಚೀಟಿ ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯದೇ ನೀವು ಇವನ್ನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್, ಮತ್ತು ವಿಳಾಸ ಬೇಕಾಗುತ್ತೆ ಫ್ರೆಂಡ್ಸ್, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಫ್ರೆಂಡ್ಸ್, ಮೊಬೈಲ್ ನಂಬರ್ ಭೂ ದಾಖಲೆ ಬೇಕಾಗುತ್ತೆ ಫ್ರೆಂಡ್ಸ್, ಅಂದರೆ ಭೂಮಿಯ ಉತ್ತಾರ ಬೇಕಾಗುತ್ತೆ ಫ್ರೆಂಡ್ಸ್, ಜಾತಿ ಪ್ರಮಾಣಪತ್ರ ಬೇಕಾಗುತ್ತೆ, ಪಾಸ್ಪೋರ್ಟ್ ಅಳತೆ ಭಾವಚಿತ್ರ ಫೋಟೋ ಬೇಕಾಗುತ್ತೆ ಫ್ರೆಂಡ್ಸ್. ಈ ಒಟ್ಟು ಡಾಕ್ಯುಮೆಂಟ್ಸ್ ನಿಮಗೆ ಬೇಕಾಗುತ್ತೆ ಫ್ರೆಂಡ್ಸ್. ಈ ಒಟ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ತಿರ ಸರ್ವಿಸ್ ಸೆಂಟ್ರಿಗೆ ಹೋಗಿ ನೀವು ಈಸಿಯಾಗಿ ಅರ್ಜಿ ಸಲ್ಲಿಸಿ ಇದರ ಸದುಪಯೋಗ ಪಡೆದುಕೊಳ್ಳುವುದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅದನ್ನು ಈಸಿಯಾಗಿ ನಿಮ್ಮ ಜಮೀನುಗಳಿಗೆ ತಂತಿ ಬೇಲಿ ಸಬ್ಸಿಡಿ ಮುಖಾಂತರ ಹಾಕಿಕೊಳ್ಳುವುದು ಫ್ರೆಂಡ್ಸ್. ನೀವು ತಂತಿ ಬೇಲಿ ಹಾಕಿದರೆ ಈ ವಿಡಿಯೋದಾಗ ಎಸ್ ಅಂತ ಕಮೆಂಟ್ ಮಾಡಿ. ನೀವು ರೈತರಾಗಿದ್ದರೆ ಈ ವಿಡಿಯೋ ಸ್ಕಿಪ್ ಮಾಡಿ ಕುಳಿತುಕೊಂಡಿದ್ದಕ್ಕೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಈ ವಿಡಿಯೋ ತಳಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಸಿಗುತ್ತೆ, ಯಾವ ಥರ ಹೊಸ ವಿಡಿಯೋ ಬೇಗ ಪಡೆದುಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.